ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ, ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ, ಹಾಗೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ, ಹಾಗೆ ಮೀಟಪ್ ವ್ಲಾಗ್ ಕೂಡ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ. ನೋಡಿ, ನಾನು ನನ್ನ ಫ್ರೆಂಡ್ ಯೂಟ್ಯೂಬ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಯೂಟ್ಯೂಬರ್ ಯಾರು, ಅವ್ರ ಚಾನಲ್ ಯಾವುದು ಅಂತ ಹೇಳಿ ನಿಮಗೆ ಕುತೂಹಲ ಇದ್ದೇ ಇರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಸೊ ಪ್ಲೀಸ್ ಕೀಪ್ ವಾಚಿಂಗ್, ಪೂರ್ತಿ ವಿಡಿಯೋ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನೆನ್ನೆ ಎಲ್ಲ ಆಯಿಲ್ ಅಪ್ಲೈ ಮಾಡಿದ್ದೆ, ಚೆನ್ನಾಗಿ ಹೆಡ್ ಬಾತ್ ಮಾಡಿದ್ದೀನಿ. ಇವತ್ತು ಫ್ರೈಡೆ ಆ್ಯಕ್ಚುಲಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ? ಬ್ಯಾಕ್ ಪ್ಯಾಕ್ ಆಗಿದೆ ಆಲ್ರೆಡಿ, ನೆನ್ನೆಯಿಂದ ಸ್ಟಾರ್ಟ್ ಮಾಡಿ ಇನ್ನೂ ಮುಗ್ದಿಲ್ಲ. ಒಂದೊಂದು ಹೋಗೋದು ಬರೋದು ಹೋಗೋವರೆಗೂ ಪ್ಯಾಕ್ ಆಗ್ತಾನೇ ಇರುತ್ತೆ, ಇದಾಗ್ತಾನೇ ಇರುತ್ತೆ, ತೆಗಿತಾನೆ ಇರ್ತೀನಿ ಬೇಕಾಗಿದ್ದೆಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ. ತಿಂಡಿ ಎಲ್ಲ ಏನು ಮಾಡ್ಕೊತೀನಲ್ಲ, ಆನ್ ದಿ ವೇ ಹಾಗೆ ತಿನ್ನೋಣಂತ. ನಾನು ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ, ಓಕೆ ಹೇಳ್ಬಿಡ್ತೀನಿ. ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು. ಹಾಗೆ ನನ್ನ ಇವತ್ತಿನ ಔಟ್ಫಿಟ್ ಸಿಂಪಲ್ ಆಗಿದೆ, ಮ್ಯಾಕ್ಸಿ ಡ್ರೆಸ್ ವೇರ್ ಮಾಡಿದ್ದೀನಿ. ಇದು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಜಯನಗರ್ 4th ಬ್ಲಾಕಲ್ಲಿ ಇದನ್ನು ತೊಗೊಂಡಿದ್ದು ಅಂತ ಹೇಳಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ, ಆ್ಯಂಡ್ ಟ್ರಾವೆಲಿಂಗ್ಗೆ ಶಾಪಿಂಗ್ಗೆ ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ವೇರ್ ಮಾಡಿದ್ದೀನಿ. ನನ್ನ ಒನ್ ಆಫ್ ದಿ ಫೇವ್ರೆಟ್ ಲಿಸ್ಟಲ್ಲಿ ಇವಾಗ ಇದು ಒಂದು ಸೇರ್ಕೊಂಬಿಟ್ಟಿದೆ. ಕಂಫರ್ಟಬಲ್ ಆಗಿ ಯಾವ್ದಿರುತ್ತೋ ಅದೆಲ್ಲ ನನ್ನ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು ನನ್ನ ಡ್ರೆಸ್ಸಲ್ಲಿ. ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ. ಬೆಳಗ್ಗೆನೆ ಬೇಗ ಎದ್ಬಿಟ್ಟು, ನನ್ನ ಮನೆಯವರು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇತ್ತು, ಅವರು ಹೋಗ್ತಾ ಇದ್ರಲ್ಲ ಅವ್ರ ಜೊತೆನೆ ಎದ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಬೇಗ ಬೇಗ ಆಗಲಿ ಅಂತ. ಜಸ್ಟ್ ಇವಾಗ ಪೂಜೆ ಮಾಡಿಬಿಟ್ಟು ಫ್ರೈಡೇ ಆಗಿರೋದ್ರಿಂದ ಹೊರಡ್ತಾ ಇರೋದಷ್ಟೇ, ತಿಂಡಿ ಹೇಳಿದ್ನಲ್ಲ ನಾನು ಅಲ್ಲೇ ಹೊರಗಡೆ ಎಲ್ಲಾದರೂ ಮಾಡ್ಕೊತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗೋಗುತ್ತೆ, ಯಾವ ಯೂಟ್ಯೂಬರ್ನ ಮೀಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನೋಡಿ ವಿಡಿಯೋನ ಎಂಜಾಯ್ ಮಾಡಿ, ಓಕೆನಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಪೂಜೆ ಎಲ್ಲ ಮಾಡಿದ್ದಾಯಿತು, 8:00 ಹೊರಡೋಣ ಅಂದ್ಕೊಂಡು 8:30 ಹತ್ತತ್ರ ಆಗ್ತಾ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಸ್ವಲ್ಪ ಚಳಿ ಚಳಿ ಈ ಥರ ಅನಿಸ್ತಿದೆ. ಸೊ ಹಂಗಾಗಿ ಒಂದು ಸ್ಟ್ರಗ್ ಬೇರ್ ಮಾಡಿದ್ದೀನಿ. ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡೆ, ಲೇಟ್ ಆಗಿಬಿಡ್ತು, ಸಡನ್ಗೆ ಟ್ರೈನ್ ಇರೋದು ಆಗಲ್ಲ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಬಸ್ಸಲ್ಲಿ ಹೊರಡಬೇಕು. ಇವಾಗ ಹೊರಡ್ತಾ ಇದ್ದೀನಿ, ಹೊರಟು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಈಗ ನಾನು ಅತ್ತೆ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೊರಟೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೋದೆ, ಏನೋ ಒಂದು ವಸ್ತುನ ಅಲ್ಲಿಂದ ತೊಗೊಂಡು ಹೋಗಬೇಕಾಗಿತ್ತು ನಾನು ಬ್ಯಾಂಗ್ಳೂರಿಗೆ. ಸೊ ಅಲ್ಲಿ ತಿಂಡಿ ರೆಡಿ ಇತ್ತು, ತಿನ್ಬಿಟ್ಟು ಹೊರಟಿದ್ದೀನಿ. ಇವಾಗ ಕೆಂಗೇರಿ ರೀಚ್ ಆದೆ, ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ, ನೋಡ್ಬೋದು ನೀವೇ. 10:31 ಆಗಿದೆ, ಇವಾಗ ನಾನು ಕೆಂಗೇರಿ ಬಿಡ್ತಾ ಇದ್ದೀನಿ. ಇಲ್ಲಿಂದ 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ಮೆಜೆಸ್ಟಿಕ್. ಸೊ ಅಲ್ಲಿಂದ ಎಲ್ಲಿ ಹೋಗ್ತಿದ್ದೀನಿ, ಯಾರು ಸಿಕ್ತಿದ್ದಾರೆ ನೋಡ್ತಾ ಇರಿ, ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ನಿಮಗೇನೆ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಅವ್ರನ್ನ ಮೀಟ್ ಮಾಡೋಕ್ಕೆ. ಫಸ್ಟ್ ಟೈಮ್, ಇಷ್ಟು ದಿನ ಜಸ್ಟ್ ಕಾಲಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಸೊ ಇವಾಗ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನೋಡಿದ್ರಿ, ಏನು ನೋಡಿದ್ರು, ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಕೊಂಡು ಮೆಜೆಸ್ಟಿಕ್ಕಲ್ಲಿ ವೆಯ್ಟ್ ಮಾಡಿಕೊಂಡು 1 ಅವರು ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ರೋಡ್ ಕ್ರಾಸ್ ಮಾಡ್ತೀನಿ, ಸೊ ಹಂಗಾಗಿ ಸೇಫ್ಟಿಯಾಗಿ ಫಸ್ಟ್ ಕ್ರಾಸ್ ಮಾಡ್ತೀನಿ ಯಾರು ಅಂತ ತೋರಿಸ್ತೀನಿ. ಯಾರು ನೋಡಿ ಗೊತ್ತಾ ನಿಮಗೆ, ಇವರು ಇವ್ರ ಚಾನಲ್ ನೀವು ನೋಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಮೇಘನ ಮೇಘನ ಸ್ನುಕ್ ಬುಕ್. ಸೊ ಇವ್ರನ್ನ ಮೀಟ್ ಮಾಡೋಕ್ಕೆ ಬಂದಿರೋದು ಆ್ಯಕ್ಚುಲಿ ನಾನು. ಜೊತೆಗೆ ಒಂದು ಇವೆಂಟ್ ಕೂಡ ಇದೆ, ಯಾವ ಇವೆಂಟಿಗೆ ಬಂದಿದ್ದೀವಿ ಅಂತ ಶೇರ್ ಮಾಡ್ಕೊತೀನಿ. ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡ್ತಾ ಇರಿ ಎಲ್ಲ ವ್ಲಾಗ್ಸ್ನು. ಹಾಗೆ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಶಾಪಿಂಗ್. ಎಸ್, ಶಾಪಿಂಗ್ ಮಾಡೋಣ ಅಂತ. ಏನಾದರೂ ಹೇಳಿ ಮೇಘ ನಮ್ಮ ವ್ಯೂವರ್ಸಿಗೆ, ಸಬ್ಸ್ಕ್ರೈಬರ್ಸಿಗೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಯೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ನಾವು ಆ್ಯಕ್ಚುಲಿ 10 ಮಂತ್ಸ್ ಆದಮೇಲೆ ಮೀಟ್ ಮಾಡ್ತಾ ಇದ್ವಿ, ಬರೀ ಕಾಲಲ್ಲೇ ಮಾತಾಡ್ತಾ ಇದ್ವಿ ಯಾವಾಗ್ಲೂ. ಈಗ ಮೀಟ್ ಮಾಡುವಂಥ ಅಪರ್ಚುನಿಟಿ ಸಿಕ್ಕಿದೆ, ಸೊ ಹಾಗಾಗಿ ಮೀಟ್ ಮಾಡಿದ್ದೀನಿ. ಶಾಪಿಂಗ್ ಮುಗಿಸ್ಕೊಂಡು ನಾನು ನಮ್ಮೂರಿಗೆ ವಾಪಸ್ ಹೋಗ್ತೀನಾ ಇಲ್ಲಾಂದರೆ ಎಲ್ಲಿ ಹೋಗ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನೋಡಿ. ಇವಾಗ ವಿ ಆರ್ ಗೋಯಿಂಗ್ ಟು ಅಲಂಕಾರ್ ಪ್ಲಾಜಾ ಫಾರ್ ಶಾಪಿಂಗ್, ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತ ತೋರಿಸ್ತೀನಿ. ಲೋಕ್ ಕಂಟಿನ್ಯೂಸ್ ಆಗಿ ನೋಡಿ, ಕಂಟಿನ್ಯೂ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ನಾವು ಅಲಂಕಾರ್ ಪ್ಲಾಜಾಗೆ ಹೋಗ್ತಾ ಇದ್ದೀವಿ, ನೋಡ್ಬೋದು ಎಂಟ್ರೆನ್ಸಲ್ಲಿ ಇದ್ದೀವಿ. ನಾನು ಇದು 2nd ಟೈಮ್ ಬರ್ತಿರೋದು ಇಲ್ಲಿ. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಜೊತೆ ಮುಂಚೆ ಒಂದ್ಸರಿ ಬಂದಿದ್ದೆ, ಆಮೇಲೆ ನನಗೆ ಇಲ್ಲಿ ಬಂದಿರೋ ಎಕ್ಸ್ಪೀರಿಯೆನ್ಸ್ ಅಷ್ಟಿಲ್ಲ, ಶಾಪ್ಗಳು ನನಗೇನಷ್ಟು ಪರಿಚಯ ಇಲ್ಲ. ನಾನು 1 ಅವರ್ ಕಾದೆ ಅಂತ ಹೇಳಿದ್ನಲ್ವಾ, ಎಸ್ ಮೇಘ ಬರೋಷ್ಟರೊಳಗಡೆ 1 ಅವರ್ ಆಯಿತು ನಾನು ಹೋಗಿ.
ವೆಯ್ಟ್ ಮಾಡಿದ್ಮೇಲೆ ಅವ್ರು ಬಂದರು. ಬಿಕಾಸ್ ಗೊತ್ತಲ್ವ ನಿಮಗೆ, ಬ್ಯಾಂಗ್ಳೂರು ಟ್ರಾಫಿಕ್ ತುಂಬ ಇರುತ್ತೆ, ಹಾಗಾಗಿ ನಾನು ಮದ್ದೂರಿಂದನೇ ಬೇಗ ಹೋಗಿದ್ದೀನಿ. ಅವರು ಬೆಂಗಳೂರಿಂದ ಮೆಜೆಸ್ಟಿಕ್, ಅವ್ರ ಏರಿಯಾದಿಂದ ಮೆಜೆಸ್ಟಿಕ್ಕಿಗೆ ಬರೋಷ್ಟೊತ್ತಿಗೆ ಅಷ್ಟೊತ್ತು ಆಗೋಯಿತು. ಬಟ್ ವೆಯ್ಟ್ ಮಾಡಿ ಟಿ ಸಿ ಇರ್ತಾರಲ್ಲ ಅವ್ರ ಹತ್ರ ಕೂತಿದ್ದೆ. ಆ್ಯಕ್ಚುಲಿ ನನಗೂ ತುಂಬ ಭಯ ಆಗ್ತಿತ್ತು, ಒನ್ ಅವರ್ ವೆಯ್ಟ್ ಮಾಡೋದು ಅಂದರೆ ಮೆಜೆಸ್ಟಿಕ್ಕಲ್ಲಿ ನನಗೆ ಸ್ವಲ್ಪ ಭಯನೇ. ನಾನು ಆ ಥರ ಎಲ್ಲ ಜಾಸ್ತಿ ಓದ್ತಿರ್ತಿರಲಿಲ್ಲ ಮೆಜೆಸ್ಟಿಕ್ಕಲ್ಲಿ, ಅವಾಗ ಮುಂಚೆ ಇದ್ದಾಗಲೂ ಅಷ್ಟೇ ಪಟಪಟ ಅಂತ ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತಿರ್ಬೇಕು. ಅಲ್ಲೇ ಇದ್ರೆ ಸ್ವಲ್ಪ ಭಯ ಆಗುತ್ತೆ ಯಾರಿಗಾದರೂ ಅಷ್ಟೇ. ಇವಾಗ ನೋಡಿ ಈ ಶಾಪಿಗೆ ಹೋಗ್ತಾ ಇದ್ದೀವಿ. ಮೇಘನ ಯಾವಾಗಲೂ ಇಲ್ಲೇ ಶಾಪ್ ಮಾಡೋದು, ಅವರ ಡ್ರೆಸ್ಗಳೆಲ್ಲ ಏನಿದೆ ಅದನ್ನು ಪರಿಚಯ ಇದ್ರು ಅಂದ್ಬಿಟ್ಟು ಇಲ್ಲಿಗೇ ಹೋಗ್ತಾ ಇದ್ದೀವಿ. ಅವರ ವ್ಲಾಗ್ಸಲ್ಲಿ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಒಂದ್ಸರಿ ಶೇರ್ ಮಾಡ್ಕೊತಿರ್ತಾರೆ, ಅವರು ಮಾಡ್ಕೊಂಡಿದ್ದಾರೆ ಮತ್ತು ಮಾಡ್ಕೊತಿರ್ತಾರೆ ಇಲ್ಲೇ ತೊಗೊಳೋದು ಡ್ರೆಸ್ ಎಲ್ಲ ಅಂತ ಹೇಳಿ. ಸೊ ಇಲ್ಲಿ ಚೆನ್ನಾಗಿದ್ವು ಡ್ರೆಸ್ ಕಲೆಕ್ಷನ್ ಎಲ್ಲ, ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋದು ಅಂತ ಹೇಳಿ ಒಂದಷ್ಟು ನೋಡೋಣ, ಆಮೇಲೆ ಫೈನಲೈಸ್ ಮಾಡೋಣ ಅಂತ ಹೇಳಿ. ಶಾಪ್ ನಂಬರ್ ಮತ್ತು ಅದ್ರದ್ದು ಕಾರ್ಡ್ ಏನಿದೆ ಅದು ಡಿಸ್ಪ್ಲೇ ಮಾಡ್ತೀನಿ, ನೇಮ್ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ. ನೀವು ಪಾಸ್ ಮಾಡಿ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಹೋದಾಗ ಅಲ್ಲಿಗೆ ಹೋದರೆ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಹಾಗೆ ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೋದು. ಆ ಥರ ಏನು ಬಾರ್ಗೇನೇ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯೆಲ್ಲ ಏನಿಲ್ಲ. ನಾನು ಯಾವ ಡ್ರೆಸ್ ತೊಗೊಂಡೆ ಅಂತ ಹೇಳಿ ಆಮೇಲೆ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಈ ಹರಿಬರಿನಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆ್ಯಂಡ್ ರೇಟು ಅದನ್ನೆಲ್ಲ ನಾನು ಆಮೇಲೆ ಶೇರ್ ಮಾಡ್ಕೊತೀನಿ. ಓಕೆನಾ? ಶಾಪ್ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಒಂದ್ಸರಿ ಹೋದಾಗ ವಿಸಿಟ್ ಮಾಡಿ. ಇಲ್ಲೇ ಎರಡು ಡ್ರೆಸ್ಸು ತೊಗೊಂಡ್ಬಿಟ್ರೆ ನನಗೆ ಆ್ಯಕ್ಚುಲಿ ಬಂದು ಪ್ಲ್ಯಾನ್ ಇರಲಿಲ್ಲ ಒಂದು ಡ್ರೆಸ್ ತೊಗೊಳೋದ ಎರಡು ಡ್ರೆಸ್ ತೊಗೊಳೋದ ಅಂತ. ಒಂದು ತೊಗೊಂಡೆ, ಎರಡನೇದಕ್ಕೆ ಇಲ್ಲೇ ತೊಗೊಬಿಟ್ರೆ ಇನ್ನೂ ಕಲೆಕ್ಷನ್ ನೋಡೋಣ, ಆಮೇಲೆ ರಿಗ್ರೆಟ್ ಫೀಲ್ ಆಗಬಾರ್ದಲ್ವ, ಇಲ್ಲಿ ಬಂದು ನೋಡಬೇಕಾಗಿತ್ತು ತೊಗೋಬೇಕಾಗಿತ್ತು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಇನ್ನೊಂದು ಶಾಪಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆನ್ ದಿ ವೇ ಇದು ಮ್ಯಾಕ್ಸಿ ಡ್ರೆಸ್ಸಸ್ ಎಲ್ಲ ಇತ್ತು ಒಂದು ಶಾಪಲ್ಲಿ, ಅದನ್ನು ನೋಡ್ತಾ ಇದ್ದೀನಿ. ಹಾಗೆ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಸಿಂಪಲ್ ಆಗಿರುವಂಥ ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಸೊ ಹಾಗಾಗಿ ನಾನು ತೊಗೊಂಡಿಲ್ಲ. ಸ್ವಲ್ಪ ಫಂಕ್ಷನ್ ವೇರ್ ಥರ, ಪಾರ್ಟಿ ವೇರ್ ಥರ ಇರೋದೇ ಬೇಕಾಗಿದ್ದರಿಂದ ನಾನು ಇವಾಗ ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎಸ್ಕಲೇಟರ್ ಇದೆಯಲ್ಲ, ಅದರ ಪಕ್ಕನೇ ಒಂದು ಶಾಪ್ ಇದೆ ನೋಡ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರು ಕೂಡ ಪರಿಚಯ ಇದ್ದರು ಹಾಗಾಗಿ ಇಲ್ಲಿಗೇ ಹೋಗ್ತಾ ಇರೋದು. ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಸೀರಿಯಸ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್, ಹೊಸ ಹೊಸ ಕಲೆಕ್ಷನ್ ಇತ್ತು. ನಾನು ತೊಗೊಂಡಿದ್ದ ಡ್ರೆಸ್ ಬಂದು ಹೊಸದಾಗಿ ಬಂದಿದ್ದಂಥ ಕಲೆಕ್ಷನಲ್ಲಿ ತೊಗೊಂಡಿದ್ದು, ಚೆನ್ನಾಗಿ ಕೂಡ ತೋರಿಸ್ತಾರೆ. ಪ್ಲಾಜಾದಲ್ಲಿ ಡ್ರೆಸ್ಸಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೀವು ಬಂದರೆ ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು, ಡ್ರೆಸ್ ತೊಗೊಳ್ಳೇಬೇಕು, ಅಷ್ಟು ಚೆನ್ನಾಗಿದೆ. ನಾನು ನೋಡ್ತಾ ಇದ್ದೀನಿ ಯಾವ್ದು ತಗೋಣ ಅಂತ, ಎಲ್ಲ ಚೆನ್ನಾಗಿದೆ, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಿದೆ. ಆಕ್ಚುಲಿ ಎಲ್ಲ ತಗೊಂಬಿಡಿ, ಕಡಿಮೆ ಮಾಡ್ಕೊಡ್ತಾರೆ, ಬೇಗನೆ ಆಫರ್ ಮಾಡಿದ್ರೆ ಎಲ್ಲ ತಗೋತೀನಿ. ನೋಡಿ ಚೆನ್ನಾಗಿ ಅನ್ನಿಸ್ತಿದೆ ನನಗೆ, ಆಕ್ಚುಲಿ ಹೊಸದು ಪ್ಯಾಟರ್ನ್, ಇಲ್ಲಿ ಸೈಡ್ ಓಪನ್ ಇದೆ. ಸೀರಿಯಸ್ಲಿ ನನಗೆ ಎಲ್ಲನೂ ತೊಗೋಬೇಕು ಅಂತಲೇ ಅನ್ನಿಸ್ತಿದ್ದು, ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಿದ್ದರಿಂದ. ಮತ್ತು ಸ್ವಲ್ಪ ಸಿಮಿಲರ್ ಇದ್ದಿದ್ದರಲ್ಲಿ ನನಗೆ ಕನ್ಫ್ಯೂಷನ್ ಇತ್ತು, ಇದು ತೊಗೊಳ್ಳೋದೋ ಅದು ತೊಗೊಳ್ಳೋದೋ ಏನು ಮಾಡೋದು ಅಂತ ಹೇಳಿ ನಾನು ಡಿಸೈಡ್ ಮಾಡ್ತಾ ಇದ್ದೆ. ಫೈನಲಿ ಯಾವುದು ತೊಗೋತೀನಿ ಅಂತ ಹೇಳ್ತೀನಿ. ಮೇಘ ರಿವೀಲ್ ಮಾಡಿಬಿಟ್ರು ಇಲ್ಲಿ, ಅದಕ್ಕೆ ನಾನು ಇದನ್ನು ಮ್ಯೂಟ್ ಮಾಡಿ ಎಡಿಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾವ ಡ್ರೆಸ್ ಅಂತ ರಿವೀಲ್ ಮಾಡಿಬಿಟ್ಟಿದ್ರು, ಅದಕ್ಕೇ ಮನೆಗೆ ಹೋದ್ಮೇಲೆ ಮತ್ತು ಬೇರೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಅದಕ್ಕೇ ನಾನು ಆ ರೀತಿ ಮ್ಯೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟು. ಫೈನಲಾಗಿ ಇಲ್ಲಿ ಕೂಡ ಒಂದು ಪಾರ್ಟಿ ವೇರ್ ಡ್ರೆಸ್ನ ಪರ್ಚೇಸ್ ಮಾಡಿ ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈ ಕಲರ್ದು ಒಂದು ಡ್ರೆಸ್ ನಂಗೆ ಸ್ವಲ್ಪ ಇಷ್ಟ ಆಯಿತು, ಬಟ್ ಅದು ನಾನು ತೊಗೊಳಕ್ಕೆ ಹೋಗಿಲ್ಲ, ಇದೇ ಶಾಪ್ ಎಸ್ಕಲೇಟರ್ ಹತ್ರ ಬರೋದು. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ. ಇವಾಗ ನೆಕ್ಸ್ಟ್ ಏನೇನು ತೊಗೊಳ್ಳೋದು ಇನ್ನೂ ಇದೆ, ಡ್ರೆಸ್ ಎಲ್ಲ ತೊಗೊಂಡಿದ್ದಾಯಿತು, ಇನ್ನು ಡ್ರೆಸ್ ಅಂತೂ ತೊಗೊಳ್ಳಲ್ಲ, ಬೇರೆ ಏನಾದರೂ ತೊಗೊಳ್ಳೋದಿದೆಯಾ, ಇದೆ ಹೌದು, ಅದಕ್ಕೇ ಹೋಗ್ತಾ ಇದ್ದೀವಿ. ಏನು ಹಂಗೆ ನೋಡ್ಕೊಂಡು ಹೋಗೋಣ ಎಲ್ಲ ಅಂದ್ಬಿಟ್ಟು ಹಾಗೆ ಕ್ಲಿಪ್ಪಿಂಗ್ಸು ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾನು ಒಂದೊಂದು ಪ್ಲ್ಯಾನ್ ಇಲ್ದಿರೋದು ತೊಗೊಂಡಿದ್ದೀನಿ, ಒಂದೊಂದು ಪ್ಲ್ಯಾನ್ ಇರೋದು ಕೂಡ ತೊಗೊಂಡೆ, ಆಲ್ಮೋಸ್ಟ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ, ಜೊತೆಗೆ ಒಂದು ಎರಡು ಎಕ್ಸ್ಟ್ರಾನು ಮಾಡಿದ್ದೀನಿ, ಅಂದರೆ ಲಿಸ್ಟಲ್ಲಿ ಇಲ್ಲದೆ ಇರೋದು ಔಟ್ ಆಫ್ ಲಿಸ್ಟ್ ಕೂಡ ಮಾಡಿದ್ದೀನಿ. ಸ್ಲಿಪ್ಪರ್ಸ್ ನೋಡೋಣ ಅಂತ ಹೋದ್ವಿ. ನಾನು ಆ್ಯಕ್ಚುಲಿ ಸ್ಲಿಪ್ಪರ್ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಮೇಘ ತೊಗೋತಾ ಇದ್ರು. ಮೇಘ ತೊಗೊಂಡಿದ್ದು ನೋಡಿ ನನಗೆ ಅದು ತುಂಬ ಇಷ್ಟ ಆಯಿತು, ಅದೇ ಥರ ತೊಗೋತೀನಿ ನಾನು ಅದೇ ಕಲರ್ ಅಂತ ಹೇಳಿ ಇಬ್ರದ್ದು ಸೇಮ್ ಕಲರ್ದು ತೊಗೋತಾ ಇದ್ದೀವಿ ಇವಾಗ. ನೋಡಿ ಮೇಘ ಫಸ್ಟ್ ಟ್ರಯಲ್ ಮಾಡ್ತಾ ಇದ್ದಾರೆ, ಹಾಕ್ಕೊಂಡು ಸೈಜೆಲ್ಲ ಕರೆಕ್ಟಾಗಿ ಆಗುತ್ತಾ, ಹೇಗೆ ಕಂಫರ್ಟಬಲ್ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದಾರೆ. ನಾನು ಕೊಡಿ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಸೊ ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಅವ್ರ ವಿಡಿಯೋ ನಾನು ಶೂಟ್ ಮಾಡ್ತಾ ಇದ್ದೆ, ನನ್ನ ವಿಡಿಯೋ ಅವ್ರು ಶೂಟ್ ಮಾಡ್ತಾರೋ. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ ಇವ್ರನ್ನ ಮೀಟ್ ಮಾಡಿ. ನಾನು ಹೇಳಿದ್ನಲ್ಲ ಒಂದು ಇವೆಂಟ್ ಇತ್ತು, ಸೊ ಆ ಇವೆಂಟಿಂದ ನಾವು ಮೀಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಆ ಇವೆಂಟ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು.
ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು 1 month ನನಗೆ ಫ್ರೆಂಡ್ ಆಗಿದ್ದು ಅವರು, ಇಲ್ಲಿವರೆಗೂ ಕೂಡ ಫ್ರೆಂಡ್ಶಿಪ್ ಹಾಗೇ ಇದೆ. ಸೊ ಅದು ಮುಂದುವರಿಲಿ ಅನ್ನೋದು ನಮ್ಮ ಆಸೆ. ಈಗ ಮೀಟ್ ಮಾಡುವಂಥ ಸಂದರ್ಭ ಕೂಡ ಬಂದು ಮೀಟ್ ಮಾಡಿದ್ದೀನಿ. ಮನೆಗೆ ಹೋಗ್ತೀನಾ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅವ್ರ ಮನೆಗೆ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ. ಸೊ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ಈ ವ್ಲಾಗಲ್ಲೇ ಹೋಗ್ತಾ ಇದ್ದೀನಾ ಇಲ್ವೋ ಅಂತ ಹೇಳಿ. ಯಾರ ಮನೆಗೆ ಹೋಗ್ತೀನಿ, ಇವ್ರ ಮನೆಗೆ ಹೋಗ್ತೀನಾ, ಇಲ್ಲ ಬೇರೆ ನನ್ನ ರಿಲೇಟಿವ್ಸ್ ಮನೆಗೆಲ್ಲಾದರೂ ಹೋಗಿ ಇರ್ತೀನಾ ಏನು ಅಂತ ಹೇಳಿ. ಇವಾಗ ನಾನು ಸ್ಲಿಪ್ಪರ್ನ ನೋಡೋಣ ಅಂತ ಬಂದೆ, ಹೇಳಿದ್ನಲ್ಲ ಫಸ್ಟ್ ಹೋದ ತಕ್ಷಣ ಬೇರೆದು ನೋಡಿದೆ, ಆಮೇಲೆ ಯಾಕೋ ಮೇಘ ತೊಗೊಂಡಿದ್ದೆ ಇಷ್ಟ ಆಯಿತು. ಸೊ ಹಂಗಾಗಿ ಅದೇ ಥರನೇ ಇರಲಿ, ಹೆಂಗಿದ್ರು ಅವರು ಬ್ಯಾಂಗ್ಳೂರಲ್ಲಿ ನಾನು ಮದ್ದೂರಲ್ಲಲ್ವಾ ಇರೋದು ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸರಿ ಅದೇ ಥರದ್ದೇ ತೊಗೊತೀನಿ ಅಂದ್ಬಿಟ್ಟು ತೊಗೊಂಡೆ. ನಾನು ಆ್ಯಕ್ಚುಲಿ ಫ್ಲ್ಯಾಟ್ ತೊಗೊಳ್ಳಲ್ಲ, ನಿಮಗೆ ಗೊತ್ತು ನನ್ನ ಹೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಯಾವಾಗಲೂ ಹೀಲ್ಸ್ ನೋಡ್ತೀನಿ, ಬಟ್ ಫ್ಲ್ಯಾಟ್ ಇರಲಿಲ್ಲ ಅಂದ್ಬಿಟ್ಟು ಇದೊಂದು ತೊಗೊತಾ ಇದ್ದೀನಿ. ಶಾಪ್ ನಂಬರ್ 111, ಚೆನ್ನಾಗಿದೆ ಕಲೆಕ್ಷನ್ಸ್, ಇಷ್ಟ ಆಯ್ತು. 111 ನೋಡಿದೆ ನಾನು ನಂಬರು, ಒಂದು ರೌಂಡ್ ತೋರಿಸ್ತೀನಿ ಹಂಗೇನೆ. ನಾವು ಕೂಡ ಪರ್ಚೇಸ್ ಮಾಡಿದ್ದೀವಿ, ಸೇಮ್ ಕಲರ್ ಸೇಮ್ ಸೈಜ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ನೋಡಿರ್ತೀರ ಅನ್ಕೊತೀನಿ ವಿಡಿಯೋ, ಇಲ್ಲಾಂದರೆ ತೋರಿಸ್ತೀನಿ. ಈಗ ಬ್ಯಾಗ್ಸ್ಗಳು ನೋಡೋಣ ಅಂತ ಹೇಳಿ ಒಂದು ಅಂಗಡಿ ಹತ್ರ ಬಂದ್ವಿ, ಅಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಮುಂದೆ ಹೋದ್ವಿ. ಇಲ್ಲಿ ಸ್ವಲ್ಪ ಎಂಟ್ರೆನ್ಸಲ್ಲಿ ಶಾಪ್ ಇತ್ತು, ಸ್ವಲ್ಪ ಕಡಿಮೆ ರೇಟಿಗೆ, ಅಫೋರ್ಡೆಬಲ್ ರೇಟಿಗೆ ಒಂದಷ್ಟು ಬಟ್ಟೆಗಳೆಲ್ಲ ಇದ್ವು. ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ತೊಗೋಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಡ್ರೆಸ್ನ, ಆಗಲೇ ತೊಗೊಂಡಿದ್ದಿದ್ರಿಂದ ಸ್ವಲ್ಪ ಕಾಸ್ಟ್ಲಿ ತೊಗೊಂಡಿದ್ದಿದ್ರಿಂದ, ಬಟ್ ಓಕೆ ಕಡಿಮೆ ಪ್ರೈಸ್ ಇದೆ ನೋಡೋಣ, ಒಂದೆರಡು ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಹೇಳಿದ್ನಲ್ಲ ಮನೆಗೆ ಹೋದ್ಮೇಲೆ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗೋದು ಅಲ್ಲಿವರೆಗೂ ಆಗೋದಿಲ್ಲ, ಅಂದರೆ ನೆಕ್ಸ್ಟ್ ಫ್ಯೂಚರ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀವಿ ಇಬ್ಬರು ಕೂಡ. ಅವ್ರ ಚಾನಲಲ್ಲಿ ಅವ್ರು ಶೇರ್ ಮಾಡ್ಕೊತಾರೆ, ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ನೋಡ್ತಾ ಇರಿ ಈ ವ್ಲಾಗ್ಸ್ನ, ನಿಮಗೆ ಗೊತ್ತಾಗುತ್ತೆ ಏನೇನು ಶಾಪ್ ಮಾಡಿದ್ವಿ ಅಂತ ಹೇಳಿ ಕಂಪ್ಲೀಟಾಗಿ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಡೈಲಿ ವೇರಿಗೆಲ್ಲ. ಇಲ್ಲಿ ಕುರ್ತೀಸ್ ಎಲ್ಲ 150 rupees 200 rupees ಸಿಗುತ್ತೆ. ಆಮೇಲೆ ಜೀನ್ಸ್ ಮೇಲೆ ವೇರ್ ಮಾಡೋದಕ್ಕೆ ಕುರ್ತೀಸ್, ಶಾರ್ಟ್ ಕುರ್ತೀಸ್ ಥರ ಎಲ್ಲ ಇದೆಯಲ್ಲ, ಅದು ಕೂಡ ಸಿಗುತ್ತೆ. ಈಗ ನೋಡಿ ಬ್ಯಾಗ್ ಇನ್ನೊಂದು ಅಂಗಡಿಗೆ ಬಂದ್ವಿ, ಇಲ್ಲಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಒಂದು ಬ್ಯಾಗು, ನನಗೆ ನಾನು ತೊಗೊಂಡೆ. ಮೇಘ ಕೂಡ ಹುಡುಕಿದ್ರು, ಅವರಿಗೆ ಸ್ಲಿಂಗ್ ಬ್ಯಾಗ್ ಬೇಕಿತ್ತಂತೆ, ಬಟ್ ಅದು ಇಲ್ಲಿ ಸಿಕ್ಕಿಲ್ಲ. ಮತ್ತು ಕಲರ್ ಕೂಡ ಬ್ಲ್ಯಾಕೇ ಬೇಕು ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಹುಡುಕ್ತಾ ಇದ್ದಿದ್ರಿಂದ ಅದು ಈ ಶಾಪಲ್ಲಿ ಸಿಕ್ಕಿಲ್ಲ. ಮುಂದೆ ನೋಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಬಟ್ ನಾನು ಒಂದು ಹ್ಯಾಂಡ್ ಬ್ಯಾಗ್ನ ಇಲ್ಲಿ ಪರ್ಚೇಸ್ ಮಾಡಿದೆ. ತುಂಬ ರೇಟ್ ಹೇಳ್ತಾರೆ, ಬಟ್ ನಾವು ನೋಡಿಕೊಂಡು ತೊಗೋಬೇಕಾಗುತ್ತೆ, ಬಾರ್ಗೇನ್ ಮಾಡಿ ತೊಗೋಬೇಕಾಗುತ್ತೆ. ಎಲ್ಲ 1,500 to 2,000 ಈ ಥರನೇ ಇರುತ್ತೆ ರೇಟ್, ನಾವು ಹೇಗೆ ಬಾರ್ಗೇನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಮೇಲೆ ಡಿಸ್ಪ್ಲೇ ಮಾಡಿದ್ದೆಲ್ಲ ನಮಗೇನು ಅಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೇ ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ ಮೇಘನ ಅವರಿಗೆ ತೊಗೊಳೋದಕ್ಕೆ. ಬಟ್ ನನಗೆ ಡಿಸ್ಪ್ಲೇ ಮಾಡಿದ್ರಲ್ಲೇ ಒಂದು ಇಷ್ಟ ಆಯಿತು, ಮೇಘನೇ ಸೆಲೆಕ್ಟ್ ಮಾಡಿಕೊಟ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅಲ್ಲಿಂದ ಇವಾಗ ಈ ಸ್ಟ್ರೀಟ್ ಸೈಡ್ ಶಾಪ್ ಮಾಡೋಣ ಅಂತ ಮೇಘ ಇಲ್ಲಿ ಸ್ವಲ್ಪ ನೋಡ್ತಾ ಇದ್ದಾರೆ. ನೆಟ್ಟೆಡ್ ಕ್ಲಾತ್ ಸ್ಟ್ರಗ್ ಎಲ್ಲ ಇರುತ್ತಲ್ಲ ಅದನ್ನು ತೊಗೊಳೋದಕ್ಕೆ, ಪುಲ್ ಓವರ್ ಟೈಪು, ಬಟ್ ಅಷ್ಟು ಚೆನ್ನಾಗಿ ಅನಿಸಿಲ್ಲ ಅವರಿಗೂ ಕೂಡ. ಅವ್ರೇನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ, ಒಂದೋ ಎರಡೋ ತೊಗೊಂಡ್ರಷ್ಟೇ. ಒಂದಷ್ಟು ಚೆನ್ನಾಗಿತ್ತು, ಒಂದಷ್ಟು ಚೆನ್ನಾಗಿರಲಿಲ್ಲ, ನೋಡಿ ಮಾಡಿ ತೊಗೋಬೇಕಾಗುತ್ತೆ ಅದಕ್ಕೇ. ಆಮೇಲೆ ಒಂದು ಜ್ಯುವೆಲರಿ ಬೇಕಿತ್ತು, ಇಯರಿಂಗ್ಸ್, ಅದನ್ನು ನೋಡೋಣ ಅಂತ ಹೇಳಿ ಒಂದು ಶಾಪಿಗೆ ಹೋದ್ವಿ. ಮೇಘ ಅವರಿಗೆ ಬೇಕಿತ್ತು ಬ್ಲ್ಯಾಕ್ ಕಲರ್ ಮ್ಯಾಚ್ ಮಾಡೋದಕ್ಕೆ, ಇವೆಂಟಿಗೆ ಡ್ರೆಸ್ಸಿಗೆ ಮ್ಯಾಚ್ ಮಾಡೋಕ್ಕೆ. ಬಟ್ ಇಲ್ಲಿ ತುಂಬ ಕಲೆಕ್ಷನ್ ಇತ್ತು, ಬಟ್ ನಮಗೆ ಬೇಕಾಗಿದ್ದಿರಲಿಲ್ಲ. ಒಂದೇ ಒಂದು ಬ್ಲ್ಯಾಕ್ ಸ್ಟಾರ್ಟಿಂಗ್ ತೊಗೊಂಡ್ರಲ್ಲ ಅದಿತ್ತು, ಅದರಲ್ಲಿ ಒಂದು ಏನು ಮುತ್ತು ಇದೆಯಲ್ಲ ಅದು ಚೇಂಜ್ ಆಗಿಬಿಟ್ಟಿತ್ತು, ಒಂದು ಕಲರ್ ಚೇಂಜ್ ಇತ್ತು. ಫ್ರೆಂಡ್ಸ್ ಆಲ್ಮೋಸ್ಟ್ ಶಾಪಿಂಗ್ ಮುಗಿಸಿದ್ದೀನಿ, ಶಾಪಿಂಗ್ ಇನ್ನು ಸ್ವಲ್ಪ ಇದೆ ನಂದು ಇದೆ, ಮುಗಿಸ್ಬೇಕು ಬೇಗ, ಎಷ್ಟು ಟೈಮ್ ಇಲ್ಲ. ಒನ್ 57 ಆಲ್ರೆಡಿ ಎಷ್ಟು ಟೈಮ್ ಆಗ್ಬಿಟ್ಟಿದೆ ನನಗೆ. ಸೊ ಬೇಗ ಮುಗಿಸಿ ಮನೆಗೆ ಹೋಗ್ಬೇಕು. ಇವ್ರು ಯಾರೋ ಇಲ್ಲ, ಇಲ್ಲೇನೋ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ವ್ಯಾಪಾರ ಮಾಡೋಣ ಅಂದರೆ ವ್ಯಾಪಾರ ಮಾಡಿಸ್ಕೊಳ್ಳೋ ಓನರೇ ಇಲ್ಲ, ಓನರೇ ಇಲ್ಲ. ಬೇಗ ವೇಟ್ ಮಾಡ್ತಿದ್ದಾರೆ. ಇಲ್ಲೇ ಇತ್ತು ಆ್ಯಕ್ಚುಲಿ ತೊಗೋಬೋದು ಏನು. ಸೊ ಈಗ ಆಲ್ಮೋಸ್ಟ್ ನಾನು ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ, ಮನೆಗೆ ಹೋಗಿ ನಾನು ಡೀಟೇಲಾಗಿ ತೋರಿಸ್ತೀನಿ. ಇಲ್ಲಿ ತೋರ್ಸೋಕ್ಕಾಗಲ್ಲ, ಆದಷ್ಟು ಶೇರ್ ಮಾಡ್ಕೊಂಡಿದ್ದೀವಿ ವೀಡಿಯೋ.
ಮೇಘಾ ಬ್ಯಾಗ್ ಸಿಕ್ಕಿಲ್ಲ ಬ್ಲ್ಯಾಕ್ ಅಂತ ಹೇಳಿ ಇನ್ನೂ ಸ್ವಲ್ಪ ಹುಡುಕಾಟ ಸ್ಟಾರ್ಟ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಶಾಪಿಗೆ ಬಂದ್ವಿ. ಇಲ್ಲಿ ಅವರಿಗೆ ಆ್ಯಕ್ಚುಲಿ ಸಿಕ್ತು, ಅವರು ಯಾವ ರೀತಿ ಕೇಳ್ತಾ ಇದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು, ಅವರು ತೋರಿಸಿದ್ರು, ಹಾಗೆ ಇತ್ತು ಅಲ್ಲಿ ಕಲೆಕ್ಷನ್ ತೊಗೊಂಡ್ರು. ಹಾಗೆ ಇಲ್ಲಿ ಚೆನ್ನಾಗೂ ಕೂಡ ಇತ್ತು, ನನಗೆ ಇಷ್ಟ ಆಯಿತು. ಬ್ಯಾಗ್ಗಳು ಮತ್ತು ಟಾಯ್ಸು ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಅವರೇ ಹೇಳ್ತಾರೆ ಶಾಪ್ ನಂಬರು ಮತ್ತು ಎಲ್ಲನೂ ಡೀಟೇಲ್ಸ್ನ ನೀವೇ ಕೇಳ್ಬೋದು ಅವ್ರ ಬಾಯಲ್ಲೇ. ಶಾಪ್ ನಂಬರ್ ಹೇಳಿ ಅಂತ. 19 ಶಾಪ್ ನಂಬರ್ 19. ಸೊ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ, ಹಾಗೆಯೇ ಸ್ಲಿಪ್ಪರ್ ಕಲೆಕ್ಷನ್ಸ್ ಇದೆ, ಮೆನ್ ಆ್ಯಂಡ್ ವಿಮನ್ ಇಬ್ಬರದ್ದು ಇದೆ, ಹಾಗೆಯೇ ಟಾಯ್ಸ್ ಕೂಡ ಸಿಗುತ್ತೆ. ನೀವು ಯಾವಾಗಾದರೂ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಅಲಂಕಾರ ಪ್ಲಾಜಾ ಅಲಂಕಾರ ಪ್ಲಾಜಾ ವಿಡಿಯೋ ಈಗ ಆಲ್ರೆಡಿ ಎಲ್ಲ ಮಾಡಿದೀವಲ್ಲ, ಗೊತ್ತಾಗ್ಬಿಟ್ಟಿರುತ್ತೆ. ನೋವಲ್ಲ ಈ ವರ್ಕ್ ಎಲ್ಲ ಮಾಡ್ತಾ ಇರೋರಿಗೆಲ್ಲ ಒಳ್ಳೇದು, ಕಾಲು ನೋವು ಬರಲ್ಲ. ಮುಟ್ಟಿ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಎಲ್ಲ ಶೋರೂಮ್ ಅಲ್ಲಿ ಎಲ್ಲ ಮಾಡೋದು ಚೆನ್ನಾಗಿದೆ. ಚಾಟ್ ಪ್ಯಾರಡೈಸ್ ತಗೊಳ್ಳೋಣ. ಇನ್ನು ಇಲ್ಲೆಲ್ಲ ಸಿಗೋ ಕೇಳಿ ಇವ್ರನ್ನೇ ಇದು ಟೈಮು, ಹೊಟ್ಟೆ ಹಶುವಾಗ್ತಿದೆ ನೋಡಿ. ಲೈಫ್ ಮಸಾಲೆ ಪುರಿ ಇವರು ವೆಯ್ಟ್ ಮಾಡ್ತಿದ್ದಾರೆ ನನಗೆ, ಸಂಸ್ಕೃತಿ ಮನೆಗೆ ಹೋಗೋವರೆಗೂ ಹಶುವಾಗುತ್ತೆ ಅಂದ್ಬಿಟ್ಟು. ಇಲ್ಲ ಒಂದು ಇಲ್ಲ ಇಲ್ಲ ನಾನು ನೋಡ್ಕೊತೀನಿ ಹುಷಾರಾಗಿ. ತಿನ್ಬೇಕಿವಾಗ ತಿನ್ಬಿಡ್ತೀನಿ ಮೊದಲು. ನನಗಂತೂ ನಿಜವಾಗ್ಲೂ ತುಂಬ ಹಶುವಾಗಿತ್ತು, ಟೈಮ್ ಹೇಳಿದ್ನಲ್ಲ ಊಟದ ಟೈಮ್ ಆಗಿತ್ತಲ್ವ, ಹಂಗಾಗಿ ನಾನು ದಹಿ ಪುರಿ ನಂಗೆ ಸ್ವಲ್ಪ ಇಷ್ಟ, ಮಸಾಲೆ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿ ನಾನು ದಹಿ ಆದರೆ ಮೊಸರಾದರೆ ನನಗೆ ಚೆನ್ನಾಗಿ ಅನಿಸುತ್ತೆ ಹೊಟ್ಟೆ ಹಸ್ದಾಗ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಅವರು ಮಸಾಲೆ ಪುರಿ ತೊಗೊಂಡ್ರು ಇಬ್ಬರು ನೋಡಿ. ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ವಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೈನಲಿ ಇವಾಗ ತಿನ್ಬಿಟ್ಟು ಹೊರಟು ಬಂದ್ವಿ. ಒಂದು ಸೆಲ್ಫಿ ಸ್ಟಿಕ್ ಬೇಕಿತ್ತು ಮೇಘನ ಅವರಿಗೆ, ಅದನ್ನು ಹುಡುಕಾಡ್ತಾ ಇದ್ದೀವಿ ಇವಾಗ. ಅದು ಇಲ್ಲಿ ಸಿಕ್ಕಿಲ್ಲ, ಏನೋ ಸೆಲ್ಫಿ ಸ್ಟಿಕ್ಕೇ ಎಲ್ಲೂ ಸಿಗ್ತಿರಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ 2-3 ಶಾಪಲ್ಲಿ ಕೇಳಿದ್ವಿ, ಎಲ್ಲ ಬೇರೆ ಏನೇನೋ ತೋರಿಸ್ತಿದ್ರು, ಟ್ರೈಪಾಡ್ ಅದೆಲ್ಲ ತೋರಿಸ್ತಿದ್ರು, ಸೆಲ್ಫಿ ಸ್ಟಿಕ್ಕೇ ಇರಲಿಲ್ಲ. ಅವ್ರು ಕೇಳಿದ್ದಕ್ಕೆ ಇವಾಗ ಸ್ವಲ್ಪ ಟ್ರೆಂಡ್ ಕಡಿಮೆ ಆಗಿದೆ ಸೆಲ್ಫಿ ಸ್ಟಿಕ್ ತೊಗೊಳೋರ್ದು, ಇದೇನು ನಂಬರ್ಸ್ ಕಡಿಮೆ ಆಗಿದೆ, ಹಾಗಾಗಿ ನಾವು ಅದನ್ನೆಲ್ಲ ಇಡ್ತಾ ಇಲ್ಲ ಅಂತ ಹೇಳಿದ್ರು. ಸರಿ ಬಿಡಿ, ಓಕೆ ಫೈನ್, ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅವರು ಕೂಡ ಇನ್ನೊಂದು 2-3 ಅಂಗಡೀಲಿ ಫೋನ್ ಕಾಲ್ ಮಾಡಿ ಕೇಳಿದ್ರು ಇದೆಯಾ ಅಂತ ಹೇಳಿ, ಇಲ್ಲ ಅಂದರು. ಹಾಗಾಗಿ ಮಿನಿ ಟ್ರೈಪಾಡ್ ತೋರಿಸ್ತಿದ್ರು, ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು ನೋಡಿ ಅಂದ್ಬಿಟ್ಟು. ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಸೆಲ್ಫಿ ಸ್ಟಿಕ್ಕೇ, ಸೆಲ್ಫಿ ಸ್ಟಿಕ್ಕು ಇದೆಲ್ಲ ಸೆಲ್ಫಿ ಸ್ಟಿಕ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬಂದ್ವಿ. ನೋಡೋಣ ಇನ್ನು ಮುಂದೆ ಯಾವುದಾದ್ರೂ ಅಂಗಡಿನಲ್ಲಿ ಸಿಗುತ್ತಾ ಏನು ಅಂತ ಹೇಳಿ. ಇದು ತೋರಿಸ್ತಾ ಇದ್ರಲ್ಲ ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಇದು ಕೂಡ ಚೆನ್ನಾಗಿತ್ತು. ಮಿನಿ ಟ್ರೈಪಾಡ್ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಟೇಬಲ್ ಮೇಲೆಲ್ಲ ಇಟ್ಕೊಂಡು ಮತ್ತು ಕಿಚನಲ್ಲೂ ಎಲ್ಲಿ ಬೇಕಾದರೂ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು, ಬಾಕ್ಸ್ಗಳ ಮೇಲೆಲ್ಲ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು. ಫೋಲ್ಡೆಲ್ಲ ಮಾಡ್ಬೋದು, ಹೇಗೆ ಬೇಕೋ ಹಾಗೆ ಟ್ವಿಸ್ಟೆಲ್ಲ ಮಾಡಿ ಇಟ್ಕೋಬೋದು ಅದು. ಸೊ ಇದೇನೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ, ಚಿಕ್ಕದಾಗಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ, ಈಗ ನನಗೆ ಅವಶ್ಯಕತೆ ಇರಲಿಲ್ಲ, ಮೇಘನಾಗೆ ಸೆಲ್ಫಿ ಸ್ಟಿಕ್ ಮಾತ್ರ ಬೇಕಾಗಿದ್ದಿದ್ದು. ಹಾಗಾಗಿ ನಾವು ನೋಡಿದ್ವಿ, ಆಮೇಲೆ ಬೇಡ ಅಂತ ಬಂದುಬಿಟ್ವಿ. ಇವಾಗ ಮಾರಮ್ಮದೇವಿ ದೇವಸ್ಥಾನ ಇದೆಯಲ್ವ ಅಲ್ಲಿ ಅಲ್ಲಿದ್ದೀವಿ. ತುಂಬ ರಶ್ ಇತ್ತು, ಹೋಗೋದಕ್ಕೆ ನಿಜವಾಗ್ಲೂ ಆಗಲ್ಲ, ತುಂಬ ಟಯರ್ಡ್ ಆಗಿದ್ವಿ. ಆ ರಶ್ಶಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ಟೈಮ್ ಆಗಿಬಿಡುತ್ತೆ ಅಂತ ಹೊರಗಡೆಯಿಂದಲೇ ನಾವು ದೇವರಿಗೆ ಕೈ ಮುಕ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಅಣ್ಣಮ್ಮ ದೇವಸ್ಥಾನ ಹತ್ರ ಇದ್ದೀವಿ, ಅಣ್ಣಮ್ಮ ದೇವಿ ದೇವಸ್ಥಾನ. ಬಟ್ ತುಂಬ ರಶ್ ಇದೆ, ಫ್ರೈಡೇ ಆಗಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಲ್ಲ. ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ತಾಯಿದ್ವಿ. ಸೊ ಶಾಪಿಂಗ್ ಎಲ್ಲ ಮುಗಿದಿದೆ, ಬಂದಾಗಿದ್ದಿದ್ದು ಎನರ್ಜಿ ಇವಾಗಿಲ್ಲ, ಎನರ್ಜಿ ಫುಲ್ಲು ಎನರ್ಜಿ ಡೌನ್ ಆಗಿಬಿಟ್ಟಿದೆ. ಸೊ ಇವಾಗ ಶಾಪಿಂಗ್ ಆಲ್ಮೋಸ್ಟ್ ಮುಗಿದಿದೆ, ನನ್ನದು ಎಲ್ಲ ಆಯಿತು, ತೊಗೊಂಡಿದ್ದೆ ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ತೊಗೊಂಡಿದ್ದೀನಿ. ಬಟ್ ಮೇಘ ಅವ್ರಿಗೆ ಒಂದೇ ಒಂದು ಐಟಮ್ ಸಿಗ್ತಾ ಇಲ್ಲ, ನೋಡ್ತೀವಿ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ರಥ ಎಲ್ಲ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ಪೆಷಲ್. ಫೈನಲಿ ಮೇಘ ಅವರಿಗೆ ಸೆಲ್ಫಿ ಸ್ಟಿಕ್ ಸಿಕ್ತು, ಅದರಲ್ಲೂ ಎರಡೆರಡು ಥರ ತೋರಿಸ್ತಾ ಇದ್ದಾರೆ, ಬ್ಲೂಟೂತ್ ಮತ್ತು ವೈರ್ಡ್ ಕನೆಕ್ಷನ್ ಇರೋದು.
ಈಗ ಸದ್ಯಕ್ಕೆ ಟೆಂಪ್ರರಿಯಾಗಿ ಬೇಕಾಗಿದ್ದರಿಂದ ಅವರು ನಾರ್ಮಲ್ ಇರೋದನ್ನೇ ತೊಗೋತೀನಿ ಅಂತ ಹೇಳಿ ನೋಡ್ತಾ ಇದ್ರು. ಎಲ್ಲ ಹೇಳ್ತಾ ಇದ್ರು ಯಾವ ರೀತಿ ಏನು ಬ್ಲೂಟೂತ್ ಇರೋದು ಯಾವ ರೀತಿ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲಿಂದ ತೊಗೊಂಡು ನಾವಿವಾಗ ಮೆಜೆಸ್ಟಿಕಲ್ಲಿ ಬಸ್ ಹತ್ತೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಆನ್ ದಿ ವೇ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ. ರೋಡ್ ಸೈಡ್ ಸ್ಟ್ರೀಟ್ ಸೈಡ್ ಈ ಥರ ಎಲ್ಲ ಶಾಪ್ಸ್ ಇರುತ್ತೆ, ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾ ಇರ್ತಾರೆ. ತುಂಬ ಜನ ಇರ್ತಾರೆ, ಆ್ಯಕ್ಚುಲಿ ಓಡಾಡ್ತಾನೆ ಇರ್ತಾರೆ, ತುಂಬ ಜನ ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಇಲ್ಲೆಲ್ಲ ಎನಿ ಟೈಮ್ ಯಾವಾಗಲೂ ಹೀಗೆ ಇರುತ್ತೆ ಅಂತಲೇ ಹೇಳ್ಬೋದು. ಸಂಡೇ ಸ್ಯಾಟರ್ಡೇ ವೀಕೆಂಡ್ಸಲ್ಲಂತೂ ಜಾಸ್ತಿ ಜನನೇ ಇರ್ತಾರೆ. ನಾನು ಅಷ್ಟು ಬಂದಿರೋದು ನೆನಪೇ ಇಲ್ಲ ನನಗೆ, ಲಾಸ್ಟ್ ಟೈಮು ಬಂದಿದ್ದೆ ಅಂತಲೇ ಅನ್ಕೋತೀನಿ. ಈ ಕಡೆಯಿಂದನೇ ಬರಬೇಕಲ್ವಾ ಬಸ್ಸೆಲ್ಲ ಇಂದ ಬಂದರೆ, ಸೊ ಹಂಗಾಗಿ ಬಂದಿದ್ದೀನಿ. ಬಟ್ ನೆನಪಿಲ್ಲ ನನಗೆ. ಈಗ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ವಿ. ಇನ್ನೊಂದು ಏನಂದರೆ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಚೈನ್ ಸ್ನ್ಯಾಚರ್ಸು, ಮೊಬೈಲ್ ಕಿತ್ಕೊಳ್ಳೋರು, ಪರ್ಸ್ ಕಿತ್ಕೊಳ್ಳೋರು, ಕಳ್ಳರುಗಳು, ಓವರಾಲ್ ಹೇಳಬೇಕು ಅಂದರೆ ತುಂಬ ಜನ ಇರ್ತಾರೆ, ಗೊತ್ತಾಗೋದಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಯಾರಾದರೂ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡಿಕೊಂಡು ಬಂದರೆ ಒಳ್ಳೆಯದು. ನಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು, ಬಟ್ ನಾವು ಸ್ಟ್ರಾಂಗ್ ಆಗಿದ್ವಿ. ಅದರಿಂದ ಓವರ್ಕಮ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ದಿದ್ದರಿಂದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಇವಾಗ ಟಾಯ್ಸ್ ನೋಡ್ತಾ ಇದ್ವಿ ನಾವು, ಆ್ಯಕ್ಚುಲಿ ಪಾಪುಗೆ ತೊಗೊಳ್ಳೋಣ ಅಂತ ಜಾಸ್ತಿ ಅನ್ನಿಸ್ತು ಅಂದ್ಬಿಟ್ಟು ಬೇಡ ಅಂತ ಬಂದುಬಿಟ್ವಿ. ಈ ಥರ ಎಲ್ಲ ಈ ಸ್ಟ್ರೇಟ್ನರ್ಗಳು, ಹೇರ್ ಕರ್ಲರ್ಸು ಎಲ್ಲನೂ ಮಾರ್ತಿದ್ರು ಇಲ್ಲೇನೇ. ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಅದೆಲ್ಲ ಇಲ್ಲೆಲ್ಲ ಮಾರ್ತಾರೆ ಅನ್ನೋದನ್ನು, ಹೇಳೋದನ್ನೆಲ್ಲ ನೆನಪು ಕೂಡ ಇಲ್ಲ ಅಂತ ಹೇಳಿ. ಸೊ ಎಲ್ಲ ಥರನೂ ವಸ್ತುಗಳು ಸಿಗುತ್ತೆ ಇಲ್ಲಿ, ಬಟ್ ಕ್ವಾಲಿಟಿ ವೈಸ್ ಹೆಂಗಿರುತ್ತೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ನಾನು ಇಲ್ಲಿಂದ ನಾನು ಮೇಘನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ ಮನೆಯಲ್ಲಿ ಹೋದ್ಮೇಲೆ ವ್ಲಾಗ್ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಲೆಂತ್ ಆಗಿಬಿಡುತ್ತೆ ಹೇಳ್ಕೊಂಡು ಹೋದರೆ ಅಂದ್ಬಿಟ್ಟು ಆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದೆರಡು ಮೂರು ಕ್ಲಿಪ್ಪಿಂಗ್ ಇದೆ, ನಾನು ಆ್ಯಡ್ ಮಾಡ್ತೀನಿ ಎಂಡಿಂಗಲ್ಲಿ ಬಸ್ಸಲ್ಲೆಲ್ಲ ಹೋಗ್ತಾ ಇರೋದು. ಅದನ್ನು ನೋಡಿ ಎಂಜಾಯ್ ಮಾಡಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಶಾಪಿಂಗ್ ಎಲ್ಲ ಆಯಿತು, ಇವಾಗ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಆ್ಯಕ್ಚುಲಾಗಿ ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು ಬಸ್ಸಲ್ಲಿ, ಅಂದರೆ ಫಸ್ಟ್ ಟೈಮ್ ಅಂದರೆ ಮೆಜೆಸ್ಟಿಕ್ಕಿಂದ ಹೋಗ್ತಾ ಇರೋದು. ಸೊ ನಮ್ಮ ಮನೆಯಿಂದ ನನಗೆ ಮೆಜೆಸ್ಟಿಕ್ಕಿಗೆ ಕೂಡ ಬರೋದು ಗೊತ್ತಿರಲಿಲ್ಲ.